ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಪುಟ್ಟರಂಗಶೆಟ್ಟಿ ಪಾಲಿಟಿಕ್ಸ್ಗೆ ಬಿಜೆಪಿ ಶಾಕ್ ಬಿಜೆಪಿ ಖಾತೆ ತೆರೆಯಲು ಕಾಂಗ್ರೆಸ್ ಅಡ್ಡಿಯಾಗುತ್ತಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಕೊಡಿ ಚಾಮರಾಜನಗರ ಬಿಜೆಪಿಯಿಂದ ಏನಾಗುತ್ತೆ ಬಿಜೆಪಿ ಕೆಜೆಪಿ ಬಿಜೆಪಿ ಗೊಂದಲ ಪುಟ್ರಂಗ್ ಶೆಟ್ಟಿ ಪಾಲಿಟಿಕ್ಸ್ ಅಲ್ಲಿ ಆರಾಮಾಗಿ ಹೋಗ್ತಾ ಇದ್ರು ಆದ್ರೆ ಸೋಮಣ್ಣ ಹಳೆ ಮೈಸೂರು ಭಾಗದಲ್ಲಿ ಒಂದು ಅವರು ಶಾಕ್ ಕೊಟ್ಟರೆ ಎಂದು ಪುಟ್ರಂಗ್ ಶೆಟ್ಟಿ ಅವ್ರಿಗೆ ಶಾಕ್ ಕೊಟ್ಟಿದ್ದಾರೆ ಹೌದು ಪುಟ್ರಂಗ್ ಶೆಟ್ಟಿ ಏನು ನಲವತ್ ಸಾವಿರ ಐವತ್ ಸಾವಿರ ಗೆಲ್ತಿರ್ಲಿಲ್ಲ ಕೆಲವೇ ಸಾವಿರ ಮತಗಳ ಅಂತರಲ್ಲಿ ಗೆಲ್ತಾ ಇದ್ರು ಅವ್ರು ಬಿಜೆಪಿ ಪ್ರಬಲವಾಗಿದ್ರು ಗುದ್ದಾಡ್ಕೊಂಡು ಅವ್ರವ್ರ ಹಾಳು ಮಾಡ್ಕೋತಿದ್ರು ಬಟ್ ಫಾರ್ ದ ಫಸ್ಟ್ ಟೈಮ್ ಸೋಮಣ್ಣ ಸ್ಪರ್ಧೆ ಪುಟ್ರಂಕ್ ಶೆಟ್ಟಿಗೆ ಒಂದ್ ರೀತಿ ಪಾಲಿಟಿಕ್ಸ್ ಅಲ್ಲಿ ಏನಾಗ್ಬಿತ್ತು ಅನ್ನೋ ಆತಂಕವನ್ನು ಸೃಷ್ಟಿ ಮಾಡಿದೆ ಸೋಮಣ್ಣ ಬಹಳ ಚಾಲಾಕಿ ಸೋಮಣ್ಣ ಒಂದಷ್ಟು ಡೆವಲಪ್ಮೆಂಟ್ ಗಳನ್ನ ಮಾಡಿರುವಂತ ವ್ಯಕ್ತಿ ಬಿನ್ನಿಪೇಟೆ ಈ ಹಿಂದೆ ಎಂ ಎಲ್ ಎ ಗೋವಿಂದರಾಜ್ ನಗರ ಎಲ್ಲ ಮಾಡಿ ಸೋಮಣ್ಣ ಆಸೆಪಟ್ಟು ಚಾಮರಾಜನಗರ ಬಂದಿದ್ದಾರೆ ಸೋಮಣ್ಣ ವರುಣ ಮತ್ತೆ ನಗರ ಎರಡೂ ಕಡೆ ಸ್ಪರ್ಧೆ ಮಾಡಿದ್ದಾರೆ ನಗರದಲ್ಲೂ ಹೆಚ್ಚಿನ ಬೆಂಬಲ ಅವರು ಸಿಗ್ತಾ ಇದೆ ವರುಣಾದಲ್ಲಿ ಕೂಡ ಟಫ್ ಫೈಟ್ ಕೊಡ್ತಾ ಇದಾರೆ ಸಿದ್ದರಾಮಯ್ಯ ಅವರಿಗೆ ಬಟ್ ಇಲ್ಲೇನು ಅಂತಂದ್ರೆ ಪುಟ್ಟರಂಗ್ ಶೆಟ್ಟಿ ಅವರು ಆರಾಮಾಗಿ ಹೋಗ್ಬಿಡ್ತಾರೆ ನಿಂತಿತ್ತಲ್ಲ ಎಲ್ಲರನ್ನೂ ವಿಶ್ವಾಸ ತಗೊಂಡ್ರು ನಾಗಶ್ರೀ ಪ್ರತಾಪ್ ಅವರು ರಾಮಚಂದ್ರ ಚಂದ್ರ ಅವ್ರನ್ನ ಎಲ್ಲರೂ ವಿಶ್ವಾಸ ತಗೊಂಡು ಸೋಮಣ್ಣ ಚುನಾವಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೂ ಗೊತ್ತು ಎಲ್ಲ ಯಾಕೆ ಹೆಲ್ಪ್ ಮಾಡ್ತಾರೆ ಸೋಮಣ್ಣ ಅವ್ರ ಕಡೆ ಚುನಾವಣೆ ಹೌದು ನೆಕ್ಸ್ಟ್ ಆ ಮನುಷ್ಯ ಖುಷಿ ಆಗಿದ್ರೆ ನೆಕ್ಸ್ಟ್ ಯಾರು ಬೇಕಾದ್ರೂ ಪಾರ್ಟಿ ಗೆಲ್ಸ್ಗಳ ಕಪಾಸಿಟಿ ಇದೆ ಅನ್ನೋ ಲೆಕ್ಕಾಚಾರ ಸೊ ಸೋಮಣ್ಣ ಎಂಟ್ರಿ ಪುಟ್ಟರಂಗ್ ಶೆಟ್ಟರ್ ಒಂದ್ ರೀತಿಯ ಶಾಕ್ ಅಂತ ಹೇಳ್ಬಹುದು ಸೊ ಬಿಗ್ ಫೈಟ್ ಆಗ್ತಿದೆ ಚಾಮರಾಜನಗರ ಸೋಮಣ್ಣ ವರ್ಸಸ್ ಪುಟ್ಟರಂಗ್ ಶೆಟ್ಟಿ ಇದೇ ಫಸ್ಟ್ ಟೈಮ್ ಪುಟ್ಟರಂಗ್ ಶೆಟ್ಟರಿಗೆ ಒಂದ್ ರೀತಿಯ ಪ್ರಬಲ ಹ್ಮ್ ಇದುವರೆಗೆ ತಳಪ ಏನ್ ಫೈಟರ್ ಐ ಶೆಟ್ಟಿ ಆರ್ ಪುಟ್ಟಂಗ್ ಶೆಟ್ಟಿಗೆ ಬಿಡ್ತಾರೆ ಅನ್ನೋ ಲೆಕ್ಕಾಚಾರಗಳು ಇತ್ತಲ್ಲ ಯಾವುದೂ ಇಲ್ಲ ಈಗ ಪುಟ್ಟರಂಗ್ ಶೆಟ್ಟಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋ ಲೆಕ್ಕಾಚಾರಗಳು ಚಾಮರಾಜನಗರದ್ದು ಶುರುವಾಗಿದೆ ನಿಜ ಬಿಕಾಸ್ ಆಫ್ ಸೋಮಣ್ಣ ಸೋಮಣ್ಣ ಎಸ್ ಚಾಮರಾಜನಗರ ಕ್ಷೇತ್ರ ಮಾತ್ರ ಅಲ್ಲ ಚಾಮರಾಜನಗರ ಜಿಲ್ಲೆಯಲ್ಲೇ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಪ್ರಭಾವವನ್ನು ಬೀರ್ತಾರೆ ಸೋಮಣ್ಣ ವೀಕ್ಷಕರ ಚಾಮರಾಜನಗರ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಹಾಗಾಗಿ ಯೋಗ್ಯರಿಗೆ ಮತ ಹಾಕಿ ಅಯೋಗ್ಯರಿಗೆ ಮತ ಹಾಕಬೇಡಿ ಯಾರು ಎಮ್ ಎಲ್ ಎ ಆಗಿ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ ಹಾಕಿ ಯಾರು ಎಮ್ ಎಲ್ ಎ ಲೂಟಿ ಮಾಡ್ತಾರೆ ಯಾರು ಎಮ್ ಎಲ್ ಎ ಆಗಿ ಶೋಕಿ ಮಾಡ್ತಾರೆ ಯಾರು ಎಮ್ ಎಲ್ ಎ ಆಗಿ ತಮ್ಮ ಆಸೆಯನ್ನು ಜಾಸ್ತಿ ಮಾಡ್ಕೋತಾರೆ ಯಾರು ಎಮ್ ಎಲ್ ಎ ಆಗಿ ಜನರನ್ನು ಯಾಮಾರಿಸ್ತಾರೆ ಅವ್ರಿಗೆ ಓಟ್ ಹಾಕ್ಬೇಡಿ ಎಮ್ ಎಲ್ ಎ ಆಗಿ ಸೇವೆ ಮಾಡೋರಿಗೆ ಓಟ್ ಹಾಕಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ